ನಿರ್ವಹಣೆ ಕೊರತೆಯಿಂದ ಮೂಲೆ ಸೇರಿದ ವಾಟರ್ ಫಿಲ್ಟರ್ ಯಂತ್ರಗಳು ಅನ್ನುವಂತಹ ಆರೋಪ ಇಲ್ಲಿ ಲಭ್ಯ ಆಗಿದೆ. ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಶುದ್ಧ ಕುಡಿಯುವ ನೀರಿನ ಘಟಕಗಳು ನಿರ್ವಹಣೆ ಕೊರತೆಯಿಂದ ಮೂಲೆ ಸೇರಿದಾವೆ ವಾಟರ್ ಫಿಲ್ಟರ್ ಯಂತ್ರಗಳು ಅನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದ್ದಾವೆ. ನೆಪಕ್ಕೆ ಮಾತ್ರ ಇವು ಶುದ್ಧ ಕುಡಿಯುವ ನೀರಿನ ಘಟಕಗಳು. ಆದ್ರೆ ಈಗ ಯಾವ ನೀರು ಕೂಡ ಇಲ್ಲ, ಇಲ್ಲಿ ಫಿಲ್ಟರ್ ವಾಟರ್ ಕೂಡ ಅಲ್ಲಿ ಕೆಟ್ಟ ಹೋಗಿದೆ ಅನ್ನುವಂತಹ ಆರೋಪಗಳು. ಗುಂಡ್ಲುಪೇಟೆ ತಾಲೂಕಿನ ಬಹುತೇಕ ಕಡೆ ನೆಪಕ್ಕೆ ಮಾತ್ರ ನೀರಿನ ಘಟಕಗಳು ಇಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. ಸಾರ್ವಜನಿಕರ ತೆರಿಗೆ ಹಣ ಪೋಲಾಗ್ತಾ ಇರೋದಕ್ಕೆ ಪ್ರಜ್ಞಾವಂತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿದ್ದ ಗ್ರಾಮ ಪಂಚಾಯಿತಿ ಮೌನ ವಹಿಸಿದೆ. ಸರ್ಕಾರದ ಯೋಜನೆಯನ್ನ ಮೂಲೆಗೆ ಸೇರಿಸಿದಂತಹ ಅಧಿಕಾರಿಗಳು, ಜವಾಬ್ದಾರಿ ಇಲ್ಲದೆ ಇರುವಂತಹ ಅಧಿಕಾರಿಗಳು ಸರ್ಕಾರದ ಯೋಜನೆಯನ್ನ ಮೂಲೆಗೆ ಸೇರಿಸಿದ್ದಾರೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪೋಲಾಗ್ತಾ ಇದೆ ಸಾರ್ವಜನಿಕರ ಹಣ. ಅಲ್ಲೆಲ್ಲ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಮಡಹಳ್ಳಿ, ಅಂಕಹಳ್ಳಿ, ಕುತನೂರು ಇತರೆ ಕಡೆ ರನ್ ಆಗದಂತಹ ನೀರಿನ ಘಟಕಗಳು ಇಲ್ಲೆಲ್ಲ ಬಾಗಿಲು ಹಾಕೊಂಡಿದ್ದಾರೆ. ಯಾಕೆ ಬೇಕು? ಸರ್ಕಾರದ ಯೋಜನೆಗಳು ಸರಿಯಾಗಿ ನಡೆಸ್ಕೊಳ್ಬೇಕಾದಂತಹ ಅಧಿಕಾರಿಗಳು ಸುಮ್ಮನೆ ಇದ್ದಾರಲ್ಲ, ಯಾಕಂದ್ರೆ ಅವರು ಕೂಡ ಹಾಗೆ ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಬಹುತೇಕ ಕಡೆ ನೆಪಕ್ಕೆ ಮಾತ್ರ ಇರುವಂತಹ ನೀರಿನ ಘಟಕಗಳು ಇವೆಲ್ಲವೂ ಕೂಡ ಬೇಸಿಗೆ ದಿನದಲ್ಲಿ ಯಾರಿಗೂ ಕೂಡ ನೀರಿನ ಅಭಾವ ಉಂಟಾಗಬಾರದು ಅನ್ನುವಂತಹ ದೃಷ್ಟಿಯಲ್ಲಿ ಈ ಒಂದು ಯೋಜನೆಯನ್ನ ಇಲ್ಲಿ ತೆಗೆದಿರ್ತಾರೆ. ಹಾಗೆ ವಾಟರ್ ಫಿಲ್ಟರ್ ಯಂತ್ರಗಳು ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಕೂಡಿಸಿರ್ತಾರೆ. ಆದ್ರೆ ಇವು ಈಗ ಉಪಯೋಗಕ್ಕೆ ಬಾರದಂತಹ ಸ್ಥಿತಿಯಲ್ಲಿ ಇದ್ದಾವೆ. ಆದ್ರೆ ಜವಾಬ್ದಾರಿ ತೆಗೆದುಕೊಳ್ಬೇಕಾದಂತಹ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮಾತ್ರ ಸುಮ್ಮನಿದ್ದಾರೆ. ಅವರ ಒಂದು ನಿರ್ಲಕ್ಷ್ಯನೇ ಇದಕ್ಕೆಲ್ಲ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸಾರ್ವಜನಿಕರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಉಪಯೋಗಕ್ಕೆ ಬರಬೇಕಾದಂತಹ ನೀರಿನ ಘಟಕಗಳು ಈಗ ಉಪಯೋಗಕ್ಕೆ ಬರ್ತಾ ಇಲ್ಲ. ಬರೀ ನೆಪಕ್ಕೆ ಮಾತ್ರ ಇವು ನೀರಿನ ಘಟಕಗಳು ಅಂತ ನಾವು ಹೇಳ್ಕೋಬೇಕು. ಆದರೆ ಸರ್ಕಾರ ಏನು ಇದೆಲ್ಲವನ್ನ ಜಾರಿ ಮಾಡಿರುತ್ತೆ ಯೋಜನೆಗಳು ಇವೆಲ್ಲ ಕೂಡ ಈಗ ಮೂಲೆಗೆ ಸೇರಿದ್ದಾವೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಎಲ್ಲವೂ ಲಾಕ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಏನು ಸಮಸ್ಯೆ ಇದೆ ಅಂತ ಅಲ್ಲಿ ಒಂದು ಸ್ವಲ್ಪ ವೀಕ್ಷಣೆ ಮಾಡಿ ಅಲ್ಲಿ ಏನಾದರೂ ಸೌಲಭ್ಯವನ್ನ ಒದಗಿಸಿಕೊಟ್ರೆ ಆ ಗ್ರಾಮದಲ್ಲಿ ಇರುವಂತಹ ಗ್ರಾಮಸ್ಥರಿಗೂ ಕೂಡ ಒಂದ್ ಮಟ್ಟದಲ್ಲಿ ಅನುಕೂಲ ಆಗಬಹುದು ಅನ್ನುವಂತಹ ದೃಷ್ಟಿಯಲ್ಲಿ ಯೋಚನೆಯನ್ನ ಮಾಡಿ ಕೆಲಸವನ್ನ ಮಾಡಬೇಕಾದಂತಹ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಕೆಲಸಕ್ಕೆ. ಅಲ್ಲಿ ಏನು ಸಮಸ್ಯೆ ಇದೆ ಅದನ್ನ ನೋಡಿ ಪರಿಹರಿಸಲಿಕ್ಕೆ ಮುಂದಾಗ್ತಾ ಇಲ್ಲ ಅಂತ ಇಲ್ಲಿ ಸಾರ್ವಜನಿಕರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇದು ಸಮೂಲ್ ಹಾಲು ಶಿಥಿಲೀಕರಣ ಕೇಂದ್ರ ಮಡಹಳ್ಳಿ. ಈ ಒಂದು ಗ್ರಾಮದಲ್ಲೂ ಕೂಡ ನೀರಿನ ಘಟಕ ಇದೆ, ಆದ್ರೆ ಅದನ್ನು ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ. ಅಂಕಹಳ್ಳಿ, ಕೂತನೂರು ಇನ್ನು ಒಂದಷ್ಟು ಕಡೆಗೆ ರನ್ನೇ ಆಗ್ತಾ ಇಲ್ಲ ನೀರಿನ ಘಟಕಗಳು. ಹಾಗಾದ್ರೆ ಅಲ್ಲಿರುವ ಗ್ರಾಮಸ್ಥರು ಹೇಗೆ ನೀರಿನ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ? ಒಂದು ಪರ್ಯಾಯ ಮಾರ್ಗ ಏನಾದ್ರೂ ಇರಬಹುದೇನೋ? ಆದ್ರೆ ಸ್ವಲ್ಪ ದೂರದಲ್ಲಿ ಹೋಗಿ ನೀರನ್ನ ತೆಗೆದುಕೊಳ್ಬಾರ್ದು ಅನ್ನುವಂತ ದೃಷ್ಟಿಯಲ್ಲಿ ಈ ಒಂದು ಘಟಕಗಳು ಇಲ್ಲಿ ನಿರ್ಮಾಣವನ್ನ ಮಾಡಿರ್ತಾರೆ. ಆದ್ರೆ ಇವೆಲ್ಲವೂ ಕೂಡ ಇಲ್ಲಿ ಮೂಲೆ ಗುಂಪಾಗಿ ಸೇರಿದ್ದಾವೆ ಅನ್ನೋದು
ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಈಗಾಗಲೇ ಇವು ಸರ್ಕಾರದ ಯೋಜನೆಗಳು ಏನಿದಾವಲ್ಲ, ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಮೂಲೆ ಗುಂಪು ಸೇರಿದಾವೆ ಅನ್ನುವಂತಹ ಆರೋಪವನ್ನ ಕೇಳ್ತಾ ಇದ್ದೀವಿ, ಏನಿದೆ ಪರಿಸ್ಥಿತಿಯಲ್ಲಿ? ಸ್ಮಿತಾ, ಇದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಈ ಶುದ್ಧ ಕುಡಿಯುವ ನೀರಿನ ಘಟಕ ಒಂದಾಗಿರುತ್ತೆ. ಯಾಕಂದ್ರೆ ಗ್ರಾಮಾಂತರ ಪ್ರದೇಶದ ಜನರಿಗೆ ಕುಡಿಯಲು ಉಪಯುಕ್ತವಾದಂತ ನೀರು ಸಿಗ್ಬೇಕು ಅಂತೇಳಿ ಈ ಯೋಜನೆ ಜಾರಿ ಮಾಡಲಾಗುತ್ತೆ. ಆದ್ರೆ ಗುಂಡ್ಲುಪೇಟೆ ತಾಲೂಕಿನ ಬಹುತೇಕ ಕಡೆ ಈ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸ್ಥಗಿತ ಆಗಿದೆ ಸ್ಮಿತ. ಯಾಕಂದ್ರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಈಗ ನೀವು ಅಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು, ಸುತ್ತ ಗಿಡಗಂಟೆಗಳು ಬೆಳೆದಿರುವಂತದ್ದು ಹಾಗೂ ಮಡಹಳ್ಳಿ ಕೇಂದ್ರದಲ್ಲಿ ಬೀಗವನ್ನ ಜಿಡಿದಿದ್ದಾರೆ. ಅಂಕಳಿಯಲ್ಲಂತೂ ಅಲ್ಲಿ ಒಂದು ತೊಟ್ಟು ನೀರು ಬರೋದಿಲ್ಲ. ಹಾಗಾಗಿ ಅಲ್ಲಿನ ಸ್ಥಳೀಯ ಜನರು ಏನು ಅದ್ರ ಮೇಂಟೆನೆನ್ಸ್ ಗೆ ಹಣವನ್ನ ವಿತ್ಡ್ರಾಲ್ ಮಾಡ್ತಾ ಇದ್ರೆ ಅದರನ್ನ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ ಅಂತೇಳಿ ಒಂದು ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೇ, ನೀರಿಗೆ ಅಭಾವ ಉಂಟಾಗ್ತಾ ಇಲ್ವಾ, ನೀರಿನ ವ್ಯವಸ್ಥೆ ಇದೆಯಾ ಹೇಗೆ ಸದ್ಯಕ್ಕೆ? ಈಗ ಜಮೀನುಗಳಲ್ಲಿ ಇರ್ಬೋದು, ಮತ್ತೆ ಏನು ಈಗ ಜಲ್ ಜೀವನ್ ಮಿಷನ್ ಯೋಜನೆ ಏನು ನೀರು ಬರ್ತದೆ, ಅದರಿಂದಾಗಿ ಜನಗಳಿಗೆ ಸ್ವಲ್ಪ ಏನು ತೊಂದರೆ ಇಲ್ಲದೆ ಇದ್ರು ಈ ರೀತಿಯಾಗಿ ಜನರ ಹಣವನ್ನ ಬಿಂದು ವೆಚ್ಚ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಇವರು ಸಾರ್ವಜನಿಕರ ತೆರಿಗೆ ಹಣವನ್ನ ತೆಗೆದುಕೊಂಡು ಬಂದು ಅಲ್ಲಿ ಆಧುನಿಕ ಯಂತ್ರಗಳನ್ನ ಫಿಲ್ಟರ್ ಮಿಷಿನ್ ಗಳನ್ನ ಅಳವಡಿಕೆ ಮಾಡಿರ್ತಾರೆ, ಅವೆಲ್ಲ ಈಗ ಮೂಲೆ ಸೇರಿದ್ದಾವೆ ಅಷ್ಟ. ಅಂದಾಜ್ ಮೇಲೆ ಎಷ್ಟು ಘಟಕಗಳು ಅಲ್ಲಿ ಕೆಟ್ಟಿದ್ದಾವೆ ಈಗ? ಗುಂಡ್ಲುಪೇಟೆ ತಾಲೂಕಿನ ಬಹುತೇಕ ಕಡೆ ಈ ರೀತಿಯಾದ ಒಂದು ದೃಶ್ಯಗಳು ಕಂಡು ಬರ್ತಾ ಇದೆ. ಬರಟಹಳ್ಳಿ ಇರ್ಬೋದು, ಮತ್ತೆ ಮಡಹಳ್ಳಿ, ಅಂಕಹಳ್ಳಿ, ಮತ್ತೆ ಕೂತನೂರು, ಮತ್ತೆ ಚನ್ನಮಲ್ಲಿಪುರ ಅಂತ ಇನ್ನು ಬಹುತೇಕ ಕಡೆ ಈ ರೀತಿಯಾಗಿ ಕಿಟ್ಟು ನಿಂತಿರುವಂತಹ ದೃಶ್ಯಗಳು ಕಾಣಸಿಗ್ತವೆ ಅಸ್ಮಿತಾ. ಎಸ್ ಶಿವಕುಮಾರ್, ಇದನ್ನ ಗ್ರಾಮ ಪಂಚಾಯತಿಯ ಗಮನಕ್ಕೂ ಕೂಡ ತೆಗೆದುಕೊಂಡು ಬನ್ನಿ, ಹಾಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗ್ಲಿ ಶಾಸಕರಾಗ್ಲಿ ಅವರ ಗಮನಕ್ಕೂ ಕೂಡ ಬಂದ್ರೆ ಮತ್ತೆ ಇದನ್ನ ಚಾಲ್ತಿಯಲ್ಲಿ ಇಡಬಹುದು. ಎಸ್ ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪೋಲಾಗ್ತಾ ಇದೆ ಸಾರ್ವಜನಿಕರ ತೆರಿಗೆ ಹಣ. ನೀರಿನ ಸೌಲಭ್ಯ ಕೂಡ ಇಲ್ಲಿ ಇಲ್ಲ. ಈಗೇನು ಒಂದೊಂದು ಕಡೆಗೆ ನೀರಿನ ಅಭಾವ ಕೂಡ ಇತ್ತು, ಈಗ ಸದ್ಯಕ್ಕೆ ಇಲ್ಲ. ನೀರಿನ ವ್ಯವಸ್ಥೆ ಇದೆ, ಜಮೀನುಗಳಲ್ಲೆಲ್ಲ ಶೇಖರಣೆ ಮಾಡಿರ್ತಾರೆ, ಹಾಗೆ ಬೋರ್ವೆಲ್ಗಳು ಇರ್ತವೆ, ಅಲ್ಲೆಲ್ಲ ನೀರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆದ್ರೆ ಇವು ಸರ್ಕಾರದ ಯೋಜನೆಗಳು ಅಂತ ಅನ್ನೋದ್ರಿಂದ ಇವೆಲ್ಲ ಚಾಲ್ತಿಯಲ್ಲಿ ಇರಬೇಕಾದಂತಹ ಘಟಕಗಳು ಚಾಲ್ತಿಯಲ್ಲಿ ಇಲ್ಲ. ಇದರಿಂದ ಮತ್ತೆ ಈಗ ಅಲ್ಲಿ ಏನವು ಯಂತ್ರಗಳು ಇದಾವೆ ಅವು ಕೂಡ ಕೆಟ್ಟ ಹೋಗ್ತವೆ, ತುಕ್ಕು ಹಿಡಿತವೆ, ಮತ್ತೆ ಅದಕ್ಕೊಂದಿಷ್ಟು ಹಣವನ್ನ ಸ್ಯಾಂಕ್ಷನ್ ಮಾಡಿ ಮತ್ತೆ ಇದನ್ನ ಏನು ಪರಿಸ್ಥಿತಿ ಮೊದಲು ಏನು ಯಾವ ತರ ಯಥಾಸ್ಥಿತಿಯಲ್ಲಿ ಇತ್ತಲ್ಲ ಆ ರೀತಿಯಾಗಿ ಮತ್ತೆ ಇದನ್ನ ಮಾಡ್ಬೇಕಾಗತ್ತೆ. ಅದ್ರ ಸ್ವಲ್ಪಕ್ಕೆ ಏನೇನು ಸಮಸ್ಯೆ ಇದೆ ಅಲ್ಲ ಅದನ್ನ ಬಗೆಹರಿಸ್ಬಿಟ್ರೆ ಏನು ಮುಂದೆ ಆಗುವಂತಹ ಖರ್ಚು ಕೂಡ ಏನು ಆಗಲ್ಲ. ಅಲ್ಲಿ ಒಂದ್ ಕಡೆಗೆ ಜನರಿಗೂ ಕೂಡ ಅನುಕೂಲ ಆಗತ್ತೆ ಅನ್ನುವಂತಹ ದೃಷ್ಟಿಯಲ್ಲಿ ಅಲ್ಲಿ ಇರುವಂತಹ ಜನರು ಕೂಡ ಇದನ್ನೇ ಹೇಳ್ತಾ ಇರೋದು.